ಈಗ ನಮ್ಮವರು ನಿಮ್ಮನ್ನೊಂದು ಜಾಗ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನ್ ಮಾಡಬೇಕು, ಏನ್ ಮಾತಾಡಬೇಕು ಎಲ್ಲ ಹೇಳ್ತಾರೆ. ಕಳೆದ 5 ವರ್ಷದಲ್ಲಿ ನಡೆದಿರೋ ರೇಪ್ಸ್, ಮರ್ಡರ್ಸ್, ರಾಬರೀಸ್ ಮಾಡಿದ್ದು ನೀವೇ ಅಂತ ಒಪ್ಕೋಬೇಕು. ಒಪ್ಕೋತೀರಾ ಪ್ರತಾಪ್? ಸರ್, ಇವರ ಹತ್ರ ವಾಲಂಟರಿ ಸ್ಟೇಟ್ಮೆಂಟ್ ತಗೊಳ್ಳಿ. ಆಯ್ತು ಸರ್. ಗಾಯಗಳಿಗೆ ಟ್ರೀಟ್ಮೆಂಟ್ ಕೊಡಿಸಿ. ಸರಿ ಸರ್. ಕ್ರೈಮ್ ಎನಾಕ್ಟ್ ಮಾಡಿಸಿ. ಓಕೆ ಸರ್. ಜನ್ಮದಾಗೆ ಏನ್ ಪಾಪ ಮಾಡಿದ್ವೋ ಏನೋ, ಯಾರೋ ಮಾಡಿದ ಪಾಪಗಳನ್ನ ನಮ್ಮ ಮೇಲೆ ಹಾಕ್ತಾವ್ರೆ. ಅಲ್ಲ, ಎಲ್ರು ಬಿಟ್ಟು ಇವ್ರಿಗೆ ನಮ್ಮ ಮೇಲೆ ಯಾಕೆ ಇಷ್ಟೊಂದ್ ದ್ವೇಷ, ನಮ್ಗೆ ಯಾಕೆ ಶಿಕ್ಷೆ? ಕೋರ್ಟ್ನಾಗಾದ್ರೂ ನಮ್ಗೆ ನ್ಯಾಯ ಸಿಗ್ತದೆ, ಅಲ್ಲಿ ಗಂಟನಾದ್ರೂ ನಾವು ಬದುಕಿರ್ಬೇಕಲ್ಲ. ಊಟ ಮಾಡ. ಈ ಮನೆ ತಾನೆ? ಓ ಸ್ವಾಮಿ, ಇದೇ ಮನೆ. ಹೆಂಗ್ ಮಾಡಿದೆ ಹೇಳು. ಇಲ್ಲೇ ಮನೆ ಮುಂದೆಗಡೆ 3 ದಿವಸ ಕೂತಿದೆ ಸ್ವಾಮಿ. ಇಲ್ಲಿ ಅಲ್ಲ, ಅಲ್ಲಿ ಅಲ್ಲಿ. ಮನೆಗೆ ಯಾರು ಬರ್ತಾರೆ, ಯಾವ ಟೈಮ್ನಾಗ ಯಾರಿರಲ್ಲ ಎಲ್ಲ ನೋಡ್ಕೊಂಡು, ಒಂದ್ ದಿವಸ ಯಾರು ಇಲ್ದೇ ಇರುವಾಗ ಕೆಲಸ ಮುಗಿಸ್ಬಿಟ್ಟಿದ್ದೀನಿ. ನಾನು ಕುಡಿಯಕ್ಕೆ ನೀರು ಬೇಕು ಅಂತ ಕೇಳಿದೆ. ಹುಡುಗಿ ಹೋಗ್ಬೇಕಾದ್ರೆ ಇವನು ಮಲ್ಲಯ್ಯ ಹೊಡೆದ್ಬಿಟ್ಟ ಸ್ವಾಮಿ. ಯಾರು ಇವನ? ಇವನೇ. ಏಯ್ ಬರಲಿ ಬರೋ. ಯಾವ್ದ್ರಲ್ಲಿ ಹೊಡೆದ? ಚಮೆ. ರಾಡ್ನ ಹೊಡೆದೆ ಚಮೆ. ಪ್ರತಾಪ್ ಸರ್, ವೆಪನ್ಸ್ ಬ್ಯಾಗ್ ಇಲ್ಲಿ? ಹಾ, ಇಲ್ಲೇ ಇದೆ ಸರ್. ತಗೊಳ್ಳಿ ಸರ್, ತಗೊಳ್ರಿ. ಯಾವ್ದ್ರಲ್ಲಿ ಹೊಡೆದ? ಇದೋ ಇದೇ ಚಮೆ ತಾನೆ. ಎಲ್ಲಿ? ಬಾಗಿಲ ಹತ್ರ ಹೊಡೆದಿಯಾ, ಒಳಗ್ ಹೋದ್ಮೇಲೆ ಹೊಡೆದಿಯಾ? ಚಮೆ ಇಲ್ಲ ಚಮೆ, ಆಯಾಮನ ಹೋಯ್ತಾ ಇದ್ಲು, ನಾವು ಬಂದ್ ತಲೆ ಹೊಡೆದ್ಬಿಟ್ಟ ಚಮೆ. ಎಲ್ಲಿ? ಕರೆಕ್ಟ್ ಆಗಿ ಹೇಳ. ಇಲ್ಲ ಚಮೆ. ಇಲ್ಲಿ ತಾನೆ? ಆಮೇಲೆ? ಆಮೇಕ ತಿರುಮಲ್ನು ಗೋವಿಂದು ಆ ರೂಮ್ ಕಡೆಗೆ ಹೋದ ಚಮೆ. ಒಡವೆಗಳು ಎಲ್ಲಿತ್ತು ತೋರ್ಸು. ಇದೇ ಡ್ರೈವ್ ನಾಗ ಸ್ವಾಮಿ. ಇದೇನಾ? ಸರಿಯಾಗಿ ನೋಡಿ ಹೇಳೋ. ಇದೇ ಒಡವೆಗಳು ಸ್ವಾಮಿ. ನೀನೇನ್ ಮಾಡ್ದೆ? ಕಾಸುಗಳು ಸಿಕ್ತು ಸ್ವಾಮಿ, ಖರ್ಚು ಮಾಡ್ಕೊಂಬಿಟ್ಟು. ಬಾ ನಡಿ. ಆಮೇಲೆ ಮಲ್ಲಯ್ಯನು ಹುಡುಗಿಗೆ ಮಾಡ್ತದೆ ಸ್ವಾಮಿ, ಆಮೇಲೆ ನಾವಿಬ್ರು ಮಾಡ್ಕೊಂಡು ಸ್ವಾಮಿ. ಇಬ್ಬರ? ನೀನಾ? ನೀನಾ ಫಸ್ಟ್ ಮಾಡಿದ್ದು? ನಮ್ಗಳ ಹೊಡಿತಾರೋ ಅವ್ರೆ ಫಸ್ಟ್ ಮಾಡ್ಬೇಕು ಸ್ವಾಮಿ. ಅವಾಗ ನೀನೇನ್ ಮಾಡ್ತಿದ್ದೆ? ನಾನು ಇಲ್ಲ ಹಿಂಗ್ ಕುತ್ಕೊಂಡಿದ್ದೆ ಸ್ವಾಮಿ. ಆಮೇಲೆ? ಆಮೇಲೆ ಅವರಿಬ್ರು ಬಂದು ಒಡವೆ ತಂದ್ಕೊಟ್ರು. ಪ್ರತಾಪ್ ಈ ಒಡವೆಗಳ ನೋಡು. ಅಲ್ಲೇನ್ ನೋಡ್ತೀಯ, ಇಲ್ಲಿ ನೋಡು. ಇದೇ ತಾನೆ? ಹೌದು ಸ್ವಾಮಿ. ಆಮೇಲೆ ಅವ್ರು ತಂದ್ಕೊಟ್ರು, ನಾನು ತಗೊಂಡೋಗಿ ಕೆಳಗಡೆ ಊಟ ಮಾಡ್ತಾ ಇದ್ದೆ ಸ್ವಾಮಿ. ಆ ಹುಡುಗಿನ ಏನ್ ಮಾಡಿದ್ರೆ? ಮಲ್ಲಯ್ಯ ಹೋದ್ಮೇಲೆ ನಾವಿಬ್ರು ಮಾಡ್ಕೊಂಡ ಸ್ವಾಮಿ ಅವಳಿಗೆ. ಆಮೇಲೆ ಸಾಯಿಸ್ಬಿಟ್ಟ ಸ್ವಾಮಿ. ಹೆಂಗೆ? ಅದೇ ಕತ್ತಿ. ಇಲ್ಲ ಸ್ವಾಮಿ, ಅದು ಸರಿಗ್ನ ಕತ್ತು ಸುತ್ತಿ ಎಳೆದ್ಬಿಟ್ಟ ಸ್ವಾಮಿ, ಸತ್ತೋಗ್ಬಿಟ್ಟು. ಕರೆಕ್ಟ್ ತಾನೆ? ಅವಳು ಸತ್ತೋದ್ರು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹಿಂಗ್ ನೋಡ್ದೆ ಸ್ವಾಮಿ, ಉಸಿರಿರ್ಲಿಲ್ಲ ಸ್ವಾಮಿ. ಪ್ರತಾಪ್ ಸರಿ ಸರ್, ಕರ್ಕೊಂಡು ಹೋಗಿ. ನೀನ್ ಬರ. ನಿನ್ನೆ ಹೇಳಿದ್ದೆಲ್ಲ ನೆನಪಿದೆಯಾ? ಈಗ ನಾನು ನಿನಗೆ ಏನು ಹೇಳ್ಕೊಡ್ತೀನಿ ಅದನ್ನೇ ಹೇಳಬೇಕು, ಅರ್ಥ ಆಯ್ತಾ? ನೀವು ಮನೆ ಮುಂದೆ ಹೋಗಿ ಗೇಟ್ ತೆಗೆದು ಒಳಗೆ ಹೋಗಿ ಕಾಲಿಂಗ್ ಬೆಲ್ ಒತ್ತಿದೆ. ಕ್ಯಾಮರಾ ನೋಡು, ಕ್ಯಾಮರಾ ನೋಡು, ಹೇಳು. ನಾನು ಮನೆ ಮುಂದೆ ಹೋಗಿ ಗೇಟ್ ತೆಗೆದು ಒಳಗೆ ಹೋಗಿ ಕಾಲಿಂಗ್ ಬೆಲ್ ಒತ್ತದೆ, ಬೆಲ್ಲ ಒತ್ತದೆ ಸಮಯ. ಅವಳಿಗೆ ಬಂತು, ಅವಳಿಗೆ ನಮ್ಮ ಮೇಲೆ ಅನುಮಾನ ಬಂತು ಸಮಯ. ಅವಳಿಗೆ ಬಾಗಿಲು ಹಾಕೋಬೇಕಾರೆ ಈ ಗೋವಿಂದ ಹೋಗಿ ಅವಳಿಗೆ ಬಾಯಿ ಮುಚ್ಚಿಬಿಟ್ಟ ಸಮಯ. ಆಮೇಲೆ ಕ್ಯಾಮರಾ ನೋಡು. ಆಮೇಕೆ ಅವನು ಅವಳಿಗೆ ಬಾಯಿ ಮುಚ್ಚಿ ಆಮೇಕೆ
ಆಮೇಲೆ ಅವಳ ಬಾಯಿ ಮುಚ್ಚಿ ಅಲ್ಲಿಂದ ಅವಳನ್ನ ಕರ್ಕೊಂಡು ಹೋಗಿ ಉಯ್ಯಾಲೆ ಕಟ್ಟಿ ಒಬ್ಬೊಬ್ಬರು ರೇಪ್ ಮಾಡಿ ಕತ್ಕು ಇದು ಸಾಯಿಸಿದೀರ. ಅರ್ಥ ಆಯ್ತಾ? ಈಗ ಇದನ್ನೇ ಹೇಳ. ಆಮೇಲೆ ಆ ಹುಡುಗಿನ ಉಯ್ಯಾಲೆ ಕಟ್ಟಿ ಕಳ್ತನ ಮಾಡಕ್ ಶುರು ಮಾಡಿದ್ವಿ ಸ್ವಾಮಿ. ಆಮೇಲೆ ಮಲ್ಲಯ್ಯಂಕ ಆ ಹುಡುಗಿ ಮೇಲೆ ಆಸೆ ಬಂತು, ಆ ಹುಡುಗಿನ ಆಳ್ ಮಾಡ್ಬಿಟ್ಟ ಸ್ವಾಮಿ. ನಾವು ಆ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದೀವಿ ಸ್ವಾಮಿ. ಇಲ್ಲೇನೋ ಒಂದು ಸೌಂಡ್ ಕೇಳ್ತಾ ಸ್ವಾಮಿ. ಸರಿಯಾಗಿ ಸರಿಯಾಗಿ ರೆಕಾರ್ಡ್ ಮಾಡಿ. ಆಮೇಲೆ ನಾವು ಮೊದಲು ಬೇರೆ ಮನೆಗಳು ನೋಡ್ಕೊಂಡಿದ್ದೆ ಸ್ವಾಮಿ. ಆ ಯಜಮಾನ್ ಸತ್ತೋಗ್ಬಿಟ್ಟಿದ್ದ ಸ್ವಾಮಿ. ಬೇಜಾರ್ಗಳಾಗ ಬರ್ಬೇಕಾದ್ರೆ ಈ ಮನೆ ನೋಡಿದ ಸ್ವಾಮಿ. ಸರಿ, ಈ ಮನೆನ ಯಾಕೆ ಟಾರ್ಗೆಟ್ ಮಾಡಿದ್ದು ಅದನ್ನ ಹೇಳಿ. ನಾವ್ ಹಿಂಗೆ ಬರ್ತಾ ಇದ್ವಿ ಸ್ವಾಮಿ, ಟಿವಿಗಳು ಸೌಂಡ್ ಬರ್ತಾಯ್ತು. ಮಧ್ಯಾಹ್ನ ಟೈಮ್ನಾಗ ಹೆಂಗಸ್ರುಗಳು ಅಲ್ವಾ ಚಮ್ಮೆ ಟಿವಿಗಳು ಹಾಕೊಂಡು ಕೂತ್ಕೊಳ್ಳೋದು. ಮನೆಗಳಾಗ ಯಾರು ಇರಲ್ಲ ಅನ್ಕೊಂಡು ಈ ಮನೆ ನೋಡ್ಕೊಂಡ ಚಮ್ಮೆ. ಈ ಮನೆಗೆ ಮಾಡೋಣಂತ ಇವನೇ ಚಮ್ಮೆ ಹೇಳಿ. ಇವನ ಸರಿ, ಈ ಮನೆ ಒಳಗೆ ಮೊದ್ಲು ಹೋಗಿದ್ಯ? ಯಾರು ಹೆಂಗ ಹೋಗಿದ್ಯ ಅಂತ ತೋರ್ಸು. ತೋರ್ಸು ನಡೆ ಚಮ್ಮೆ. ಬಂದ್ರೋ ಎಲ್ಲಿ ಬಂದ್ಬಿಟ್ಟು ಕಿಟಕಿಗಳು ತೆಗಿಯಕ್ ನೋಡಿದ ಸಮಯ ಆಗ್ಲಿಲ್ಲ. ಇತ್ಲಗ್ಲಾಗ ಕಿಟಕಿಗಳಾಗ ನೋಡಿದಾಗ ಒಮ್ಮನ ಒಬ್ಬಲ ಇರೋದು ಕಾಣಿಸ್ತು. ಹಿಂಗ ಅಲ್ಲಿಂದ ಹಿಂಗೆ ಬಂದೆ ಸಮಯ ಬಂದ್ಬಿಟ್ಟು ಇಲ್ಲಿ ಬಾಗಿಲುಗಳು ತೆಗ್ದೆ ಇತ್ತು. ಆಮೇಲೆ ನಾನು ಇವ್ರಿಗೆಲ್ಲ ಒಳಗೋಗಿ ಕೇಳಿ ಏನ್ ಮಾಡಿ ತೋರಿಸಿ. ನಡಿಮ ಒಳಗೆ ನಡಿಯ. ಆ ಹೆಂಗ್ಸು ಎಲ್ಲಿದ್ಲು ಅಂತ ತೋರಿಸು. ಸಮಯ ಇಲ್ಲೇ ಮನೆ ಕಂಡಿದ್ಲು ಸಮಯ. ತಲೆ ಯಾವ ಕಡೆ ಇತ್ತು? ತಲೆ ಕಡೆ ಇತ್ತು ಸಮಯ. ಏನ್ ಮಾಡ್ತಿದ್ಲು? ಟಿವಿ ನೋಡ್ತಾ ಇದ್ಲು ಸಮಯ. ಟಿವಿ ನೋಡ್ತಾ ಇದ್ಲು. ಆಮೇಲೆ ನೀನ್ ಏನ್ ಮಾಡಿದೆ? ಆಮೇಲೆ ಇಸ್ತ್ರಿ ಪೆಟ್ಟಿ ಅದು ಇಲ್ಲಿ ಇತ್ತು ಸಮಯ. ತಗೊಂಡ್ರಿ ಇದೇನಾ ಇಸ್ತ್ರಿ ಪೆಟ್ಟಿಗೆ? ಇದೇ ಇಸ್ತ್ರಿ ಪೆಟ್ಟಿ. ಏನ್ ಮಾಡಿದೆ? ಬೆನ್ ಮೇಲೆ ಇಟ್ಬಿಟ್ಟೆ ಸಮಯ. ಇಸ್ತ್ರಿ ಪೆಟ್ಟಿ. ಈಗ ನೀನ್ ಹೇಳು ಆಮೇಲೆ ಏನ್ ಮಾಡಿದೆ ಅಂತ. ಇಸ್ತ್ರಿ ಪೆಟ್ಟಿಗೆ ಇಟ್ಬಿಟ್ಟು ಆ ಹುಡುಗಿ ಜ್ಞಾನ ತಪ್ಪಿದೋದ್ಲು. ನಾನು ಅವಳನ್ನ ಕೇಳಿಸ್ಬಿಟ್ಟು ಸ್ವಾಮಿ. ನಡೀರಿ ನಡೀರಿ. ಕೃತ್ಯ ನಡೆದ ದಿನಾಂಕ 6/4/1997 ಸಂಜೆ. ಕೃತ್ಯ ನಡೆದ ಸ್ಥಳ ಮೆಕ್ಕೆಜೋಳ ಹೊಲ, ನಾರಾಯಣವರ ಜಮೀನು, ಬಿಜುಪುರ ಗ್ರಾಮ, ಮಂಡ್ಯ ಜಿಲ್ಲೆ. ಮೃತಪಟ್ಟವರು ಶ್ರೀಮತಿ ಮುನಿಯಮ್ಮ 32 ವರ್ಷ. ಸ್ವಾಮಿ ಮಲ್ಲಯ್ಯ ವೆಂಕಯ್ಯ ಗೋವಿಂದ ಮಧುರೈ ಶನಿದೇವರ ದೇವಸ್ಥಾನ. ಮಧುರೈ ಅಲ್ಲ, ಮದ್ದೂರು. ಮದ್ದೂರು ಅಂತ ಹೇಳು. ಮದ್ದೂರು ಸ್ವಾಮಿ. ಅದೇ ಮದ್ದೂರ್ ಶನಿದೇವರ್ ದೇವಸ್ಥಾನಕ್ಕೆ ಹೋಗ್ ಬತ್ತಿದೀವಿ ಸ್ವಾಮಿ. ಭತ್ತದ ಗದ್ದೆ ಅಲ್ಲೇ ಮೆಕ್ಕೆಜೋಳದ ಹೊಲದಲ್ಲಿ ಒಬ್ಬಳೆನ್ಸು ಕೆಲಸ ಮಾಡ್ತಿದ್ಲು ಸ್ವಾಮಿ. ಆಕೇನ್ ಹಿಡ್ಕೊಂಡು ಎಳ್ಕೊಂಡ್ಬಿಟ್ಟಿವಿ ಸ್ವಾಮಿ. ಮೊದ್ಲು ವೆಂಕನು ಸಾರ್ ತಪ್ಪ ಹೇಳ್ತಿದ್ದಾನೆ. ಮೊದ್ಲು ಯಾರು ಹೇಳಿದ್ವಿ? ಸೀನಪ್ಪ ತಾನೆ. ಹೌದು ಹೌದು ಸರ್, ಹೌದು. ಆಮೇಲೆ ನಾನು ವೆಂಕಯ್ಯನು ಮಾಡ್ಕೊಂಡ್ಬಿಟ್ವಿ ಸ್ವಾಮಿ. ಆ ಹುಡುಗಿಗೆ ಡೀಸೆಲ್ ಹಾಕಿ ಸೀಮೆ ಎಣ್ಣೆ ಕರೆಕ್ಟ್ ಆಗಿ ಹೇಳ ಸ್ವಾಮಿ. ಹೇಳ. ಹಾ ಸ್ವಾಮಿ. ತಲೆಗೆ ಸೀಮೆಣ್ಣೆ ಹಾಕಿ ಬೆಂಕಿ ಹಚ್ಬಿಟ್ವಿ. ಏ, ನಾಳೆ ಕೋರ್ಟಲ್ಲಿ ಹಿಂಗೆ ಕರೆಕ್ಟ್ ಆಗಿ ಹೇಳ್ಬೇಕು ಸ್ವಾಮಿ. ಹೇಳ್ತೀಯಾ? ಸ್ವಾಮಿ ಹೇಳ್ತೀನಿ. ಪ್ರತಾಪ್ ತುಂಬಾ ಮುಖ್ಯ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕು. ಅವ್ರು ಮಾತಾಡಿದ್ದು ಎಡಿಟ್ ಮಾಡಿ ಕಳಿಸು. ನಡಿ. ಪ್ರತಾಪ್ ಸರ್ ಹಾಕು. ನಡಿ. ಸ್ವಾಮಿ ನಮ್ಮವ್ರನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಯ್ತವ್ರೆ ಸ್ವಾಮಿ? ನಮ್ಮನ್ನ ಯಾಕೆ ಕರ್ಕೊಂಡು ಹೋಯ್ತಲ್ಲ ಸ್ವಾಮಿ? ಬಿಟ್ಟೆ, ನಿಮ್ಮೆಲ್ಲರನ್ನು ಸಿಟಿ ಆಚೆ ಕರ್ಕೊಂಡು ಹೋಗ್ಬಿಡ್ತೀವಿ. ಎಲ್ಲಾದ್ರೂ ಹೋಗಿ ಬದುಕೊಳ್ಳೆ. ಪ್ರತಿ ತಿಂಗಳು ಸ್ಟೇಷನ್ಗೆ ಬಂದು ಸೈನ್ ಹಾಕ್ಬೇಕು. ನಿಮ್ಮೆಲ್ಲರ ಮೇಲೆ ಒಂದು ಕಣ್ಣಿದ್ದೇ ಇರುತ್ತೆ. ಹೊರಗಡೆ ನೀವೇನಾದ್ರೂ ಕಿರಿಕ್ ಮಾಡಿದ್ರು, ಒಳಗಡೆ ಅವರೇನಾದ್ರೂ ಕಿರಿಕ್ ಮಾಡಿದ್ರು, ಎನ್ಕೌಂಟರ್ ಆಗೋದು ನೀವೇ.
ಸ್ವಾಮಿ ಅಯ್ಯೋ.